ನಮಸ್ಕಾರ. ನಾನಿವತ್ತು ಬುಕ್ ಮೈ ಶೋ ಅಥವಾ ಯಾವುದೊಂದು ರೇಟಿಂಗ್ ಬಗ್ಗೆ ಮಾತಾಡ್ತೀನಿ. ನಾವು ಸಿನಿಮಾಗಳನ್ನು ನೋಡುವಾಗ ಕೆಲವೊಂದು ರೇಟಿಂಗ್ ಮೇಲೆ ಡಿಪೆಂಡ್ ಆಗ್ತೀವಿ. ಅದು ಕ್ರಿಟಿಕ್ ರೇಟಿಂಗ್ ಇರ್ಬೋದು, ಅಥವಾ ಬುಕ್ ಮೈ ಶೋ ರೇಟಿಂಗ್ ಇರ್ಬೋದು, ಅಥವಾ IMDB ರೇಟಿಂಗ್ ಇರ್ಬೋದು. ಈ ಥರ ಈ ಥರದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಎಷ್ಟರ ಮಟ್ಟಿಗೆ ನಂಬಲಾರ್ಹ ಅನ್ನೋದೊಂದು ಪ್ರಶ್ನೆ ನನಗೆ ಎದುರಾಗಿತ್ತು. ಮತ್ತು ಅದನ್ನು ನಾನು ಸ್ವಲ್ಪ ಒಂದು ಶೋಧನೆ ಮಾಡ್ತಾ ಹೋದಾಗ ಕೆಲವೊಂದು ಅಂಶಗಳು ನನ್ನ ಗಮನಕ್ಕೆ ಬಂದವು. ಮೊದಲಿಗೆ ಈ ಬುಕ್ ಮೈ ಶೋ ಏನಿದೆ ಅದು ನಮಗೆ ಅಂದರೆ ಸಿನಿಮಾ ಕರ್ಮಿಗಳಿಗೆ ಮತ್ತು ಥಿಯೇಟರ್ ಅವರಿಗೆ ಮತ್ತು ಪ್ರೇಕ್ಷಕರಿಗೆ ಮೂರು ಜನಕ್ಕೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ಆದರೆ ತುಂಬ ಜನ ಅದನ್ನೇ ಅಲ್ಟಿಮೇಟ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ಆದರೆ ಅದಲ್ಲ, ಯಾಕಂದರೆ ನೀವು ಉದಾಹರಣೆಗೆ ರಾಕ್ಟೈನ್ ಸಿನಿಮಾಸ್ ಏನಿದೆ ಅದು ನಿಮಗೆ ಬುಕ್ ಮೈ ಶೋದಲ್ಲಿ ಸಿಗೋದಿಲ್ಲ. ಯಾವುದಾದ್ರು ಒಂದು ಸಿನಿಮಾನ ನೀವು ರಾಕ್ಟೈನ್ ಸಿನಿಮಾದಲ್ಲಿ ಬಿಡುಗಡೆ ಮಾಡಿದರೆ ಅಥವಾ ರಾಕ್ಟೈನ್ ಸಿನಿಮಾದಲ್ಲಿ ರಾಕ್ಟೈನ್ ಮಾಲಲ್ಲಿ ಆ ಸಿನಿಮಾ ಇದ್ದರೆ ಅದು ಬುಕ್ ಮೈ ಶೋದಲ್ಲಿ ತೋರಿಸೋದಿಲ್ಲ. ಆವಾಗ ನಮಗೆ ಪ್ರೇಕ್ಷಕರಿಗೆ ಬಹುಶಃ ಆ ಸಿನಿಮಾನೇ ಬಿಡುಗಡೆ ಆಗಿಲ್ವೇನೋ ಅಥವಾ ಆ ಸಿನಿಮಾ ಇಲ್ವೇ ಇಲ್ವೇನೋ ಬೆಂಗಳೂರಲ್ಲಿ ಅನ್ನೋ ಥರದ ಒಂದಷ್ಟು ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ. ಒಂದು ಎರಡನೇದು ಈ ರೇಟಿಂಗ್. ಈ ರೇಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ದಾಕ್ಷಿಣ್ಯ ಇರುತ್ತೆ. ಇಷ್ಟದ ಸಿನಿಮಾಗಳಿಗೆ ಸ್ವಲ್ಪ ಸಾಧು ಮನಸ್ಸಿನಿಂದ ರೇಟಿಂಗ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಕೆಲವೊಂದು ಪೇಯ್ಡ್ ಇರ್ತವೆ. ನೀವು ಬುಕ್ ಮೈ ಶೋಲ್ಲಿ ನೀವು ಸಿನಿಮಾ ಬಿಡುಗಡೆ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೊಂದು ಫೋನ್ ಬರುತ್ತೆ, ಸರ್ ನಾವು ಬುಕ್ ಮೈ ಶೋಲ್ಲಿ ನಿಮಗೆ ರೇಟಿಂಗ್ ಮಾಡಿಸ್ಕೊಡ್ತೀವಿ ಅಂತ. ಅಂದರೆ ಅವರು ನಿಮಗೆ ಬೇಕಾದರೆ ರೇಟಿಂಗ್ ಕೂಡ ಮಾಡಿಸ್ಕೊಡ್ತಾರೆ. ಹಾಗಾಗಿ ನೀವು ಯಾವಾಗ ಪೇಯ್ಡ್ ಆಗುತ್ತೋ, ಯಾವಾಗ ಹಣದ ವ್ಯವಹಾರ ಯಾವುದೇ ರೇಟಿಂಗಲ್ಲಿ ನಡೆಯುತ್ತೋ ಅದನ್ನು ನಾವು ನಂಬಲಾರ್ಹ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದಾಗಿ ಒಂದು ಬುಕ್ ಮೈ ಶೋನಲ್ಲಿ ನೀವು ರೇಟಿಂಗ್ ಕೊಡಬೇಕು ಅಂತಂದರೆ ನೀವು ಬುಕ್ ಮೈ ಶೋನಲ್ಲಿ ಟಿಕೆಟನ್ನು ಬುಕ್ ಮಾಡಲೇಬೇಕಾಗುತ್ತೆ. ಅಂದರೆ ನೀವಿವಾಗ 100 ರೂಪಾಯಿನ ಒಂದು ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಹೋದರೆ ನಿಮಗೆ 100 ರೂಪಾಯಿ ಪ್ಲಸ್ 24 ರೂಪಾಯಿ ಪ್ಲಸ್ ಅಂದರೆ ಸುಮಾರು 125-126 ರೂಪಾಯಿ ಒಂದು ಟಿಕೆಟ್ಗೆ ಆಗುತ್ತೆ. ಸೊ ನಿಮ್ಮ ಮನೇಲಿ 4 ಜನ ಇದ್ದರು, 4 ಟಿಕೆಟನ್ನು ಬುಕ್ ಮಾಡಿದ್ರೆ ಒಂದು ಟಿಕೆಟಿನ ದುಡ್ಡು ಅಲ್ಲೇ ಹೋಗುತ್ತೆ. ಸರಿ, ಈಗ ನಾವು ಯಾವ ಸಿನಿಮಾಗಳಿಗೆ ಬುಕ್ ಮಾಡ್ತೀವಿ? ನಾವು ಸ್ಟಾರ್ ಸಿನಿಮಾಗಳಿಗೆ, ತುಂಬ ಹೆಚ್ಚು ಕುತೂಹಲಕಾರಿಯಾದಂತಹ ಸಿನಿಮಾ ಅಂದರೆ ತುಂಬ ರಶ್ ಆಗುವಂಥ ಸಿನಿಮಾಗಳಿಗೆ ನಾವು ಟಿಕೆಟ್ ಬುಕ್ ಮಾಡೋದು ಸಹಜ. ಆದರೆ ಎಲ್ಲ ಸಿನಿಮಾಗಳಿಗೂ ಮಾಡೋದಿಲ್ಲ, ಅದರಲ್ಲೂ ಹೊಸಬರ ಸಿನಿಮಾಗಳಿಗೆ ಮೊದಲ ದಿನ ನಾವು ಬುಕ್ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ಅಲ್ಲಿ ಥಿಯೇಟರ್ ಹತ್ರ ಹೋದ್ರೇ ಕೂಡ ನಿಮಗೆ ಟಿಕೆಟ್ ಸಿಗುತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ 24-25 ರೂಪಾಯಿ ಕೊಟ್ಟು ನಾವು ಟಿಕೆಟನ್ನು ಖರೀದಿ ಮಾಡಿ ಅದನ್ನು ಸಿನಿಮಾ ನೋಡಿ ನಾವು ರೇಟಿಂಗ್ ಕೊಡಬೇಕಾದಂಥ ಅವಶ್ಯಕತೆ ಸಾಮಾನ್ಯ ಪ್ರೇಕ್ಷಕರಿಗೆ ಇರೋದಿಲ್ಲ. ಆದರೆ ಕೆಲವು ಊಹಾಪೋಹಗಳಿಂದ ಅಂದರೆ ಈ ನಿರ್ಮಾಪಕರುಗಳಿಗೆ ನಿರ್ದೇಶಕರುಗಳಿಗೆ ಈ ಕೆಲವು ಊಹಾಪೋಹಗಳು ಏನು ಹರಿದಾಡ್ತವೆ ಅಂತಂದರೆ ಬುಕ್ ಮೈ ಶೋ ರೇಟಿಂಗ್ ಇದ್ದರೆ ಅಥವಾ IMDB ರೇಟಿಂಗ್ ಇದ್ದರೆ ಕೆಲವೊಂದು ವ್ಯವಹಾರಗಳು ಸರಾಗವಾಗಿ ಸಾಗ್ತವೆ ಅಥವಾ ಜನ ಅಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಬಿಡ್ತಾರೆ. ಆಗೇನು ಮಾಡ್ತಾರೆ ಅವರು, ತಮ್ಮ ಆತ್ಮೀಯರಿಗೆ ತಮ್ಮ ಫ್ರೆಂಡ್ಗಳಿಗೆ ದಯವಿಟ್ಟು ನಮ್ಮ ಸಿನಿಮಾಗಳಿಗೆ ಬುಕ್ ಮೈ ಶೋ ರೇಟಿಂಗ್ ಕೊಡಿ ಅಂತ ಕೇಳ್ಕೊಳ್ತಾರೆ. ಹಾಗೆಯೇ ಕೆಲವು ಏಜೆನ್ಸಿಗಳಿಗೆ ಹಣ ಕೊಟ್ಟು ಬುಕ್ ಮೈ ಶೋ ರೇಟಿಂಗನ್ನು ಮಾಡಿಸ್ತಾರೆ. ಇನ್ನೂ ಕೆಲವೊಂದು ದಂಧೆಗಳು ಕೂಡ ಈ ಒಂದು ಬುಕ್ ಮೈ ಶೋನಲ್ಲಿ ನಡೆಯುತ್ತೆ. ಉದಾಹರಣೆಗೆ ನಾನು ನಮ್ಮದೇ ಸಿನಿಮಾ ವಾಸಂತಿ ನೆಲದಾಗ ಮಾಡಿದಾಗ ಮೊದಲ ದಿನವೇ ಒಂದಷ್ಟು ಜನ ಸಿನಿಮಾವನ್ನು ನೋಡಿ ಒಂದಷ್ಟು ಕಡಿಮೆ ರೇಟಿಂಗನ್ನು ಕೊಟ್ಟಿದ್ದರು. ಅದೇ ಜನ ಮತ್ತೆ ಇನ್ನೊಂದು ಸಿನಿಮಾವು ಕೂಡ ಅವತ್ತೇ ಬುಕ್ ಮಾಡ್ಕೊಂಡು ಹೋಗಿ ಅವ್ರಿಗೂ ಕೂಡ ಕಡಿಮೆ ರೇಟಿಂಗನ್ನು ಕೊಟ್ಟಿದ್ದರು. ಉದ್ದೇಶ ಇಷ್ಟೇ ಇರುತ್ತೆ, ಈಗ ನಮ್ಮಲ್ಲಿ ನಮ್ಮ ಆತ್ಮೀಯರು ಒಂದಷ್ಟು ರೇಟಿಂಗ್ನ ಜಾಸ್ತಿ ಕೊಟ್ಟಾಗ ಯಾರೋ ಬಂದು ತುಂಬ ಕಡಿಮೆ ರೇಟಿಂಗ್ ಕೊಟ್ಟಾಗ ಏನಾಗುತ್ತೆ, ಸರಾಸರಿ ನಿಮಗೆ ರೇಟಿಂಗ್ ಕಡಿಮೆ ಆಗಿಬಿಡುತ್ತೆ. ಅದನ್ನು ಮಾಡೋ ಉದ್ದೇಶದಿಂದ ಈ ಥರದ ಕೆಲಸಗಳನ್ನು ಮಾಡ್ತಾರೆ. ಸೊ ಅದಕ್ಕೆ ನಾನು ಕೆಲವೊಂದು ದಾಖಲೆಯನ್ನು ಕೂಡ ಇಲ್ಲಿ ಒದಗಿಸಿದ್ದೀನಿ. ಹಾಗಾಗಿ ಬುಕ್ ಮೈ ಶೋ ಅಥವಾ ಯಾವುದೇ IMDB ರೇಟಿಂಗ್ನ ನೋಡಿ ಪ್ರೇಕ್ಷಕರು ದಯವಿಟ್ಟು ಆ ಸಿನಿಮಾವನ್ನು ನೀವು ಡಿಸೈಡ್ ಮಾಡಲಿಕ್ಕೆ ಹೋಗ್ಬೋದು. ನೀವೇ ನೋಡಿ, ನಿಮ್ಮ ರೇಟಿಂಗ್ ನಿಮಗೆ ಇರಲಿ. ಯಾಕಂದರೆ ವಾರಕ್ಕೊಂದು ಸಿನಿಮಾನೋ ಎರಡು ಸಿನಿಮಾನೋ ಅಥವಾ ಮನೋರಂಜನೆಗೋಸ್ಕರನೋ ಅಥವಾ ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ಸಿನಿಮಾ ನೋಡಬೇಕು ಅನ್ನೋರು ಆರಾಮಾಗಿ ಕೂತ್ಕೊಂಡು ಒಂದು ಸಿನಿಮಾನ ತಾವೇ ಡಿಸೈಡ್ ಮಾಡಿ. ಅವರಿಗೆ ಇಷ್ಟವಾದಂಥ ಸಿನಿಮಾ, ನಿಮಗೆ ಇಷ್ಟವಾದ ಜಾನರ್ ಸಿನಿಮಾಗಳಿರ್ತವೆ, ಅದನ್ನು ಯಾವುದೇ ರೇಟಿಂಗು ಯಾರದೇ ಮಾತು ಕೇಳಿದೆ ಯಾವುದೇ ವಿಮರ್ಶೆಗೂ ಕೂಡ ನೀವು ತಲೆ ಕೆಡಿಸ್ಕೊಳ್ದೆ ನೀವು ಆರಾಮಾಗಿ ಹೋಗಿ ಒಂದು ಚಾನ್ಸ್ ತೊಗೋಬೋದು.